ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರತಾಪ, ಪಾಪ ನನ್ ಸೊಸೆ ಹೋಗಿ ಹೋಗಿ ಇದನ್ನೆಲ್ಲ ಅವಳ ಹತ್ರ ಕೇಳ್ತಾ ಇದೆಯಲ್ಲೋ. ಅವಳೇ ನಿನ್ ತರ ಓದಿದಳ, ಇನ್ಕಮ್ ಟ್ಯಾಕ್ಸ್ ಫೈಲು ಅದು ಇದು ಅಂದ್ರೆ ಅವಳಿಗೆ ಏನ್ ಅರ್ಥ ಆಗ್ಬೇಕು ಹೇಳು. ನನ್ ಸೊಸೆನೆ ಹೀಗೆ, ಇನ್ನು ಇವಳ ಸೊಸೆ ಹೇಗಿರ್ತಾಳೋ ಏನೋ. ನಾವು ಆಗಿನ ಕಾಲದಿಂದನು ಶ್ರೀಮಂತ್ರೆ. ಈ ಮನೆ ಗೌರವ ಮರ್ಯಾದಿನ ಹೇಗೆ ಉಳಿಸ್ಕೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇದನ್ನ ನಾವು ಬೇರೆಯವರಿಂದ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ. ಹೌದು ಅತ್ತೆಯವರೇ, ನಿಮ್ಮ ಮಾತು ಅಕ್ಷರಶಃ ನಿಜ. ದೊಡ್ಡ ಮನೆತನ ನೋಡಿ ಹೆಣ್ ತರಬೇಕಾಗಿತ್ತು ಪಾಪ ಕಲ್ಪನಾಕ್ಕ, ಇಲ್ಲ ನಮ್ ಸ್ಟೇಟಸ್ ತಕ್ಕ ಹಾಗೆ ಹೆಣ್ಣ ನೋಡಿ ಈ ಮನೆ ಸೊಸೆ ಮಾಡ್ಕೋಬೇಕಾಗಿತ್ತು. ಅವೆರಡೂ ಅದೃಷ್ಟ, ಅವ್ರು ಇಲ್ದೆ ಹೋಯ್ತಲ್ಲ. ರಾಘವ ಮಾವ, ನಿಮ್ಮ ಹೆಂಡತಿ ಯಶೋದಾತೆ ಹುಟ್ಟಿದ್ದು ದೊಡ್ಡ ಮನೆತನದಲ್ಲೇ, ಆದ್ರೆ ಏನ್ ಪ್ರಯೋಜನ? ತವ್ರ ಮನೇಲಿ ಬಂದು ಕೂತಿದ್ದಾರೆ. ಆದ್ರೆ ಬಡವರ ಮನೇಲಿ ಹುಟ್ಟಿದವ್ರಾದ್ರೆ ಹೋದ ಮನೆಯಲ್ಲಿ ಎಲ್ರೂ ಅನುಸರಿಸ್ಕೊಂಡು ಬಾಳ್ಬೇಕು ಅಂತ ಬುದ್ಧಿ ಹೇಳ್ಕೊಡ್ತಾರೆ. ನನ್ನ ತಾಯಿ ಅಂತ ಮನೆಯಿಂದ ಬಂದಿದ್ದಕ್ಕೇನೆ ಈ ಮನೆ ಇವತ್ತಿಗೂ ಒಗ್ಗಟ್ಟಾಗಿರೋದು. ಇಲ್ಲ ಅಂದಿದ್ರೆ ಅವರು ಯಾವತ್ತೂ ನಮ್ಮ ಅಪ್ಪನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ರು. ನೀವೇ ಇದೀರಲ್ಲ ನಿಮ್ ತರಾನೆ. ಅರ್ಜುನ, ನೀನೇನೇ ಹೇಳು, ನಿಮ್ಮಮ್ಮನಿಗಿಂತ ನಿಮ್ಮಮ್ಮನ ಸೊಸೆಗಿಂತ ನನ್ ಮಗಳು ಯಶೋಧ ಒಂದ್ ಪಟ್ಟ ಮೇಲೆ. ಅಜ್ಜಿ, ಗುಣದಲ್ಲಿ ನಮ್ಮಮ್ಮ ನಿಮ್ಗಿಂತ ಒಂದ್ ತೂಕ ಜಾಸ್ತಿನೇ. ಅಲ್ಲ ಅಜ್ಜಿ, ನಿಮ್ಗೆ ಒಂದ್ ಹೆಣ್ಣಿನ ಗುಣ ಮುಖ್ಯನಾ ಅಥವಾ ಆಸ್ತಿ ಮುಖ್ಯನಾ? ಅಪ್ಪ, ನನ್ ಸೊಸೆ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಅವಳು ಒಳ್ಳೆಯವಳೆ, ಆದ್ರೆ ಅವಳು ಎಲ್ರನ್ನು ಸರಿಸಮವಾಗಿ ನೋಡ್ಕೊಂಡು ಹೋಗ್ತಾಳಲ್ಲ, ಅದೇ ಅವಳು ಮಾಡತ್ ತಪ್ಪು. ಈಗ ನಮ್ಮ ಅರ್ಜುನ್ ಈ ಮನೆ ಹಿರಿ ಮೊಮ್ಮಗ, ಇವನೇನ್ ಮಾಡ್ದ, ಯಾವಳನ್ನ ಈ ಮನೆ ಸೊಸೆ ಅಂತ ಕರ್ಕೊಂಡ್ ಬಂದ. ಅದು ನನ್ ಸೊಸೆಗೆ ಇಷ್ಟ ಇದೆಯೋ ಇಲ್ವೋ, ಪಾಪ ಮಗನ್ಗೋಸ್ಕರ ಒಪ್ಕೊಂಡಿದ್ದಾಳೆ. ಏನ್ ಮಾಡಕ್ಕಾಗತ್ತೆ, ಪಾಪ ಅದು ಅವಳ ಹಣೆ ಬರ. ಆದ್ರೆ ಬರ್ಬೇಕಾಗಿರೋ ಎರಡನೇ ಸೊಸೆ ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಈ ಮನೆಗೆ ತರಬೇಕು. ಆ ಪೂಜಾ ಅಂತೋಳ್ನ ನಮ್ಮ ಮನೆ ಹೊಸ್ಲು ಕೂಡ ತುಡಿಯಕ್ ಬಿಡಬಾರ್ದು. ನಮ್ಮ ಹತ್ರ ಕೆಲಸ ಮಾಡ್ತಿದ್ದವನ್ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ಯಾವತ್ತೂ ನಡೆಯದಲ್ಲೇ ಇರುವಂತ ವಿಚಾರ. ಅಜ್ಜಿ, ಇಷ್ಟು ದಿನ ನೀವು ಪೂಜಾ ಸೇವಂತಿ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಇವತ್ತು ನಮ್ಮಮ್ಮನ ಸ್ಟೇಟಸ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರಿ ಅಲ್ಲ? ಅರ್ಜುನ, ನಾನೇನು ನನ್ನ ಸೊಸೆ ಬಗ್ಗೆ ಏನು ಮಾತಾಡ್ತಿಲ್ಲ ಕಣು. ನನ್ ಸೊಸೆ ತುಂಬಾ ಒಳ್ಳೆಯವಳು. ಈ ಮಾತನ್ನ ನಾನು ಅವಾಗ ಅವಾಗ ಹೇಳ್ತಾನೆ ಇರ್ತೀನಿ, ನೀನ್ ಕೇಳ್ತಾನೆ ಇರ್ತೀಯ. ಒಂದ್ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೊ, ನನಗೆ ಯಾವತ್ತೂ ನನ್ನ ಸೊಸೆ ಮೇಲೆ ಪ್ರೀತಿ ಕಡಿಮೆ ಆಗೋದೇ ಇಲ್ಲ. ನನ್ ಸೊಸೆ ಬಡೂರ್ ಮನೆಯಿಂದಾನೇ ಬಂದಿರ್ಬಹುದು. ಈ ಮನೆಗೆ ಸೊಸೆ ಆಗಿ ಬಂದ್ಮೇಲೆ ಈ ಮನೆಗ್ ತಕ್ಕಂತೆ ಗೌರವ ಘನತೆಯಿಂದ ಅವ್ಳು ನಡ್ಕೋಬೇಕಿತ್ತು. ಅದನ್ ಬಿಟ್ಟು ಎಲ್ರ ಜೊತೆ ಸರಿಸಮವಾಗಿ ನಡ್ಕೋತಾಳಲ್ಲ, ಅದರಿಂದನೇ ಈ ಸೇವಂತಿ ಆ ಪೂಜಾ ಎಲ್ಲ ನಮ್ಮ ಮನೆ ಒಳಗಡೆ ಕಾಲಿಡ್ತಾ ಇರೋದು.
ಮಾವ. ಮಾವ ಬನ್ನಿ. ಚೆನ್ನಾಗಿದ್ದೀಯಮ್ಮ? ಹಾ, ನಾನ್ ಚೆನ್ನಾಗಿದ್ದೀನಿ ಮಾವ. ನೀವು? ಅತ್ತೆ, ಇವರು ನಮ್ಮ ಮಾವ, ನಮ್ ಮದ್ವೆಗೆಲ್ಲ ಬಂದಿದ್ರು, ನೀವು ನೋಡಿರ್ತೀರಾ. ನಮಸ್ಕಾರ ಅಮ್ಮ. ಅರ್ಜುನ, ಇವ್ರು ಲಾಯರ್ ಕಣೋ. ಮಾವ, ಇವ್ನು ನನ್ ಮಗ, ಇವನು ಲಾಯರೇ. ನಮಸ್ಕಾರ. ಬನ್ನಿ, ಕೂತ್ಕೋ ಬನ್ನಿ. ಇರ್ಲಿ ಇರ್ಲಿ, ಪರವಾಗಿಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಸುಮಾರು ವರ್ಷಗಳ ಹಿಂದಿನ ವಿಚಾರನ ಮಾತಾಡಕ್ ಬಂದೆ. ಅದ್ ಕೊಡಿ. ಇದು ಕಲ್ಪನಾ ತಂದೆಯವರ ಲ್ಯಾಂಡ್ ಡಾಕ್ಯುಮೆಂಟ್ಸ್. ಯಾರೋ ಒಬ್ಬ ಕಷ್ಟದಲ್ಲಿದ್ದೀನಿ, ಹಣ ಕೊಡಿ, ಜಾಗನ ಬರ್ಕೊಡ್ತೀನಿ ಅಂತ ಬಹಳ ಬಲವಂತ ಮಾಡ್ದ. ಅದಕ್ಕೆ ಕಲ್ಪನಾ ತಂದೆ ಮತ್ತೆ ನಾನು 20,000 ಸ್ಕ್ವೇರ್ ಫೀಟ್ ಜಾಗನ 10,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ವಿ. ಈಗ ಆ ಏರಿಯಾ ತುಂಬಾ ಡೆವಲಪ್ ಆಗಿದೆ, ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ. ಈಗ ಆ ಸೈಟ್ ವ್ಯಾಲ್ಯೂ 2 ಕೋಟಿ ರೂಪಾಯಿ. 2 ಕೋಟಿ? ಕಲ್ಪನಾ ತಂದೆ ಈ ಪತ್ರನ ನನ್ನ ಹತ್ರ ಕೊಟ್ಟಿದ್ದ. ಪಾಪ ಅವನು ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ಟ. ನಾನು ನನ್ನ ಮಗನ ಜೊತೆ ಫಾರಿನ್ ಹೋಗಿ ಸೆಟ್ಲ್ ಆಗಿದ್ರಿಂದ ಇಷ್ಟು ವರ್ಷ ಇಲ್ಲಿಗೆ ಬರಕ್ಕೆ ಆಗ್ಲಿಲ್ಲ. ನನ್ನ ಪಾಲಿನ 10,000 ಸ್ಕ್ವೇರ್ ಫೀಟ್ ಜಾಗನ ನಾನು 2 ಕೋಟಿಗೆ ಸೇಲ್ ಮಾಡಿಬಿಟ್ಟೆ. ಕಲ್ಪನಾ ತಂದೆ ಜಾಗದ ಪತ್ರಗಳು ನನ್ನ ಹತ್ರನೇ ಉಳ್ಕೊಂಡ್ಬಿಡ್ತು. ಅದಕ್ಕೆ ಅದನ್ನ ನಿಮ್ಮ ಹತ್ರ ಕೊಟ್ಟೋಣ ಅಂತ ಬಂದೆ. ಕಲ್ಪನಾ, ನಿಮ್ ತಂದೆಯವರ ಆಸೆಯಂತೆ ಈ ವಿಲ್ಲಲ್ಲಿ ಕೂಡ ಅದನ್ನ ಬರೆದಿದ್ದಾರೆ. ಅರ್ಜುನ ಹುಟ್ಟಿದಾಗ ಈ ಜಾಗ ತಗೊಂಡಿದ್ದರಿಂದ ಅರ್ಜುನ ಯಾರನ್ ಮದುವೆ ಆಗ್ತಾನೋ ಅವ್ರ ಹೆಸರಿಗೆ ಈ ಜಾಗ ಸೇರ್ಬೇಕು ಅಂತ ವಿಲ್ಲಲ್ಲಿ ಬರೆದಿದೆ. ಸೇವಂತಿ, ಹೌದಾ? ಕಲ್ಪನಾ, ಅಂದಾಗೆ ನಿನ್ ಸೊಸೆ? ಮಾವ, ಇವಳೆ ನನ್ ಸೊಸೆ ಸೇವಂತಿ ಅಂತ. ಸೇವಂತಿ, ಬೆಸ್ಟ್ ಆಫ್ ಲಕ್, ತಗೋಮ್ಮ. ತಗೋ ಸೇವಂತಿ. ತಗೊಳಮ್ಮ. ಸೇವಂತಿ, ತಗೋಮ್ಮ. ತಗೊಳಮ್ಮ, ಇದು ನಿನಗೆ ಸೇರ್ಬೇಕಾಗಿರೋದು. ಸರ್, ನನಗಿದು ಬೇಡ, ಇದನ್ನ ಅತ್ತೆಗೆ ಕೊಡೋದಕ್ಕೆ ಹೇಳ್ಬಿಡಿ, ಇದವ್ರಿಗೆ ಸೇರ್ಬೇಕಾಗಿರೋದು. ಕಲ್ಪನನ್ ತಂದೆ ತನ್ನ ಮೊದಲನೇ ಮೊಮ್ಮಗನ ಹೆಂಡತಿಗೆ ಆಸ್ತಿ ಸೇರ್ಬೇಕು ಅಂತ ಆಸೆಯಿಂದ ಬರೆದಿರೋ ವಿಲ್ಲಮ್ಮ ಇದು. ಕಾನೂನು ಪ್ರಕಾರ ಇದು ನಿನಗೆ ಸೇರ್ಬೇಕು, ಅದೇ ನ್ಯಾಯ. ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ಸೇವಂತಿ. ನನ್ ತಂದೆ ನನ್ ಸೊಸೆಗೋಸ್ಕರ ಕೊಡ್ತಿರೋ ಬಳುವಳಿ ಇದು. ನನ್ ತಂದೆ ಆಗಾಗ ಹೇಳೋರು, ಹಣ ಆಸ್ತಿನ ಹೆಣ್ಮಕ್ಳಿಗೆ ಕೊಡ್ಬೇಕು, ಅವರೇ ಅದನ್ನ ಜೋಪಾನ್ವ ಕಾಪಾಡ್ತಾರೆ ಅಂತ. ಹಾಗವ್ರ ಮನ್ಸಿಗನ್ಸಿ ವಿಲ್ನ ಈ ರೀತಿ ಬರ್ದಿರೋದು. ಸೇವಂತಿ, ಇದು ನಮ್ ತಂದೆ ಆಶೀರ್ವಾದ, ತಗೋ ಸೇವಂತಿ. ತಗೊಳ್ಳಿ. ಅದಕ್ಕೆ ಇಲ್ಲ ಅಶ್ವಿನ್, ನನ್ಗೆ ಈ ಮನೆಯಲ್ಲಿ ಎಲ್ಲನೂ ಸಿಕ್ಕಿದೆ. ಅದು ಅಲ್ದೆ ಅರ್ಜುನ್ ಸರ್ಗಿಂತ ದೊಡ್ಡ ಆಸ್ತಿ ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾವುದೂ ಇಲ್ಲ. ನನಗೆ ಆಸ್ತಿ ಬೇಡ, ಇವ್ರು ನನ್ನ ಜೊತೆ ಇರಬೇಕಾದ್ರೆ ಇವೆಲ್ಲ ಯಾಕೆ ಹೇಳು? ನೋಡಿ ಸರ್,
ಇದು ನನ್ನ ಸೊಸೆ ತಂದೆ ಆಸ್ತಿ, ಹೇಗಿದ್ರು ಇದು ನನ್ನ ಸೊಸೆಗೆ ಸೇರ್ಬೇಕು. ಈ ವಿಲ್ಲಾ ನನ್ನ ಸೊಸೆ ಕೇಳ್ಕೊಡಿ. ಅತ್ತೆ ಇಲ್ಲಮ್ಮ, ಈಗ ಹಾಗೆಲ್ಲ ಮಾಡಕ್ಕಾಗಲ್ಲ. ಈ ಆಸ್ತಿ ಸೇವಂತಿಗೆ ಸೇರ್ಬೇಕಾಗಿದೆ. ಕಲ್ಪನಾ ತಂದೆ ಆಸೆ ಪ್ರಕಾರ ಈ ಆಸ್ತಿ ಸೇವಂತಿಗೆ ಸೇರ್ಬೇಕು. ಇನ್ಮೇಲೆ ಸೇವಂತಿ ಏನಾದ್ರೂ ಆಸೆ ಪಟ್ಟು ಬೇರೆಯವ್ರಿಗೆ ಬರ್ಕೊಟ್ರೆ ಅವಾಗ ಈ ಆಸ್ತಿ ಅವ್ರದ್ದಾಗುತ್ತೆ. ಈ ಆಸ್ತಿನ ಅನುಭವಿಸೋಕ್ಕಾಗ್ಲಿ ಅಥವಾ ಮಾರೋದಕ್ಕಾಗ್ಲಿ ಎಲ್ಲಾನು ಸೇವಂತಿಗೆ ಇರೋದು. ಪ್ರತಾಪ, ಕಲ್ಪನಾ ಈ ಮನೆ ಸೊಸೆ, ಆ ಆಸ್ತಿ ಅವ್ರ ತಂದೆದು. ನ್ಯಾಯವಾಗಿ ನೋಡಿದ್ರೆ ಅದು ನಮ್ಮ ಕುಟುಂಬಕ್ಕೆ ಸೇರ್ಬೇಕು ಕಣೋ. ಅಜ್ಜಿ, ಸೇವಂತಿ ಅದಕ್ಕೇನು ಈ ಕುಟುಂಬಕ್ಕೆ ಸೇರಿದವ್ರೆ? ನೋಡ ಅಶ್ವಿನ್, ನೀನು ಕೂಡ ಅರ್ಜುನ್ ತರ ಆತರ ಬಿದ್ದು ಮಾತಾಡ್ಬೇಡ. ಸುಮ್ನೆ ನಿಂತ್ಕೊಳ್ಳೋದನ್ನ ಕಲ್ತ್ಕೋ, ನಿನ್ಗೇನು ಗೊತ್ತಾಗಲ್ಲ. ನಿನ್ಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ನಿನ್ನನ್ನು ಹಾಳು ಮಾಡ್ತಿದ್ದಾರೆ. ನನ್ನ ಜೀವ ಇರೋವರೆಗೂ ಇವಳನ್ನ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಒಂದು ವೇಳೆ ಅರ್ಜುನ್ ಸೇವಂತಿ ಮಧ್ಯೆ ಮನಸ್ತಾಪ ಬಂದು ಇವರಿಬ್ರು ಬೇರೆ ಆದ್ರೆ ಆಗೇನ್ ಮಾಡ್ತೀರಾ? ನೋಡಿ, ಈ ಆಸ್ತಿ ಹೇಗಿದ್ರು ನಮ್ ಕುಟುಂಬಕ್ಕೆ ಸೇರ್ಬೇಕು. ಹೀಗಿರ್ಬೇಕಾದ್ರೆ ಹೋಗಿ ಹೋಗಿ ಇದನ್ನ ಇವಳ ಕೈಲಿ ಕೊಡ್ತಾ ಇದ್ದೀರಲ್ಲ. ಇವಳೇನಾದ್ರೂ ಈ ಆಸ್ತಿ ತಗೊಂಡು ಮನೆ ಬಿಟ್ಟು ಓಡೋಬಿಟ್ರೆ ಆಗ ನಾವೇನ್ ಮಾಡೋದು? ಅಯ್ಯೋ ಅಜ್ಜಿ ಅಜ್ಜಿ ಅಜ್ಜಿ, ಏನು ಅಂತ ಮಾತಾಡ್ತಾ ಇದ್ದೀರಾ? ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಲ್ವಾ, ಇದು ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ. ಈ ಮನೇನ ತಾತ ನಿಮ್ಮ ಹೆಸರಿಗೆ ಮಾಡ್ಕೊಟ್ಮೇಲೆ ನೀವ್ ಯಾಕೆ ತಾತನ ಬಿಟ್ಟು ಓಡೋಗ್ಲಿಲ್ಲ? ಅರ್ಜುನ ಅಲ್ಲ, ಅರ್ಜುನ್ ಮಾವ, ಅಜ್ಜಿ ಸೇವಂತಿ ಇಬ್ರು ಒಂದೇನಾ? ಅನು, ನೀ ಸುಮ್ನೆ ಇರು. ಸೊಸೆ ಅತ್ತೆ, ನೋಡು, ನಿನ್ನ ತಂದೆ ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ಆಸ್ತಿ ಇದು, ಇದು ನಿನಗೆ ಸೇರ್ಬೇಕು. ಅಲ್ಲ ಅತ್ತೆ, ಅದು ಏನು ಪ್ರತಾಪ? ನೀನು ಏನು ಮಾತಾಡ್ದಲ್ಲೇ ಸುಮ್ನೆ ನಿಂತಿದ್ಯಾ? ನೀನು ಏನ್ ಮಾತಾಡುವಂತೀಯಮ್ಮ? ಅಲ್ಲ, ಸೇವಂತಿಗೆ ಆಸ್ತಿ ಸೇರ್ಬೇಕು ಅಂತ ವಿಲ್ಲಲ್ಲಿ ಬರ್ದಿದೆ ಅಂತ ಹೇಳ್ತಿದಾರಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗುತ್ತೆ? ಏನೋ ಏನೋ ಹೀಗ ಹೇಳ್ತಾ ಇದೀಯ ನೀನು. ಎಲ್ರು ಇವಳನ್ನ ನಂಬಿ ಮೋಸ ಹೋಗಿ ಕೊನೆಗೆಲ್ರು ಬೀದಿ ನಿಂತ್ಕೊಂತೀರ. ಆಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ. ಅಲ್ಲ ಕಣು, ಆಸ್ತಿನ ನನ್ನ ಸೊಸೆ ಹೆಸರಿಗೋ ಇಲ್ಲ ನನ್ನ ಮೊಮ್ಮಗಳ ಹೆಸರಿಗೋ ಬರೆದಿದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ ಹೇಳು. ಯಾಕೆಂದ್ರೆ ಇವರಿಬ್ರು ನಮ್ಮ ಮನೆಯವರು. ಇವಳು ಯಾರು ಏನು ಅಂತಾನೇ ಗೊತ್ತಿಲ್ಲ. ಅದು ಅಲ್ದಲೆ ಇವಳು ಈ ಮನೇಲಿ ಎಷ್ಟು ದಿನ ಇರ್ತಾಳು ಯಾರು ಗೊತ್ತು? ಅಲ್ಲ, ಆಸ್ತಿ ಪತ್ರ ಅವಳು ಕೈ ಸೇರಿದ್ಮೇಲೆ ಆ ಪತ್ರ ತಗೊಂಡು ಈ ಮನೆ ಬಿಟ್ಟು ಓಡೋದ್ರೆ ನಾವೇನ್ ಮಾಡೋದು? ಅತ್ತೆ, ಏನತ್ತೆ ಇದು, ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಾವ್ ಯಾರು ಕಲ್ಪನೆ ಮಾಡ್ಕೊಳಕ್ ಆಗದೆ ಇರೋದನ್ನ ಸುಮ್ನೆ ಊಹೆ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ. ಅಲ್ಲ ಅತ್ತೆ, ಸೇವಂತಿ ಈ ಮನೆ ಆಸ್ತಿ ಅಂತಸ್ ನೋಡ್ಕೊಂಡು ಈ ಮನೆ ಸೊಸೆಯಾಗಿ ಬಂದ್ಲಾ ಇಲ್ವಲ್ಲ? ನೋಡಿ ಮಾ, ನೀವು ದೊಡ್ಡವರಾಗಿ ಹೀಗೆಲ್ಲ ಮಾತಾಡಬಾರ್ದು. ಈ ಆಸ್ತಿ ಏನಿದ್ರು ಸೇವಂತಿಗೆ ಸೇರುತ್ತೆ. ನೀವು ಸ್ವಲ್ಪ ಸರಿಯಾಗಿ ವಿಚಾರ ಮಾಡಬೇಕು. ನೀವೇನಾದರೂ ಸಮಸ್ಯೆ ತಂದ್ರೆ ಆಮೇಲಿದು ಕೋರ್ಟ್ವರೆಗೂ ಹೋಗುತ್ತೆ. ಈ ಆಸ್ತಿ ನಿಮಗೂ ಸಿಗಲ್ಲ, ಸೇವಂತಿಗೂ ಸಿಗಲ್ಲ. ಬೇಡ, ನಮಗ್ ಸಿಗ್ದಿದ್ರು ಬೇಡ, ಆದ್ರೆ ಈ ಆಸ್ತಿ ಇವಳಿಗೆ ಮಾತ್ರ ಸಿಗ್ಬಾರ್ದು ಅಷ್ಟೇ.
ಎಂತ ಒಳ್ಳೆ ಉದ್ದೇಶ ಅಜ್ಜಿ ನಿಮ್ದು. ನೋಡಿ, ನನಗಾಗ್ಲಿ ಸೇವಂತಿಗಾಗ್ಲಿ ಆಸ್ತಿ ಮೇಲೆ ವ್ಯಾಮೋಹ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಇಂಥ 10 ಆಸ್ತಿನ ಕೊಂಡ್ಕೋಬಹುದು. ಸೇವಂತಿಗೆ ಆಸ್ತಿ ಸಿಕ್ಕಿದ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ ಹೊರತು ದುರುಪಯೋಗ ಅಂತೂ ಆಗಲ್ಲ. ಸೇವಂತಿ, ನೀನೇನು ಯೋಚನೆ ಮಾಡಬೇಡ, ತಗೋದನ್ನ. ಸರ್, ನಾನೇ ಆಸ್ತಿ ತಗೋತೀನಿ, ಆದ್ರೆ ಇದ್ರಲ್ಲಿ ಅರ್ಧ ಅಶ್ವಿನಿಗೆ ಸೇರ್ಬೇಕು. ಹಾಗಾದ್ರೆ ಮಾತ್ರ ನಾನು ತಗೋತೀನಿ. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ಸೇವಂತಿ ನೀನು. ಏನು, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅದಕ್ಕೆ ನನಗೆ ಯಾವ ಆಸ್ತಿನೂ ಬೇಡ. ಈ ಮನೇಲಿ ನನಗೆ ಎಲ್ಲ ಇದೆ. ನಮ್ಮ ಆಫೀಸ್ನಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಏನು ಅಗತ್ಯನೋ ಎಲ್ಲ ಅಪ್ಪ ನೋಡ್ಕೋತಿದ್ದಾರೆ. ನನಗೆ ಇನ್ನೇನು ಬೇಕು? ಅದಕ್ಕೆ ಅದಕ್ಕೆ ಇಷ್ಟು ದಿನ ನಿಮ್ಗೇನು ಗತಿ ಇಲ್ದೇ ಇರೋಳು ಗತಿ ಇಲ್ದೇ ಇರೋಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರಲ್ಲ, ಇವ್ರು ಎಲ್ರು ಬಾಯಿ ಮುಚ್ಚೋದಿಕ್ಕೆ ನಿಮ್ಗೆ ಆಸ್ತಿ ಸಿಕ್ಕಿದೆ. ಇನ್ಮೇಲೆ ನಿಮ್ಗೆ ಈ ಮನೇಲಿ ಒಳ್ಳೆ ಮರ್ಯಾದೆ ಸಿಗುತ್ತೆ ನೋಡಿ. ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ. ನಾನೇನ್ ಗತಿ ಕಟ್ಟೋಳು ಅಂತಕೊಂಡ? ಏನೋ ಇವಳಿಗೆ ಎರಡು ಕೊಟ್ಟಿ ಆಸ್ತಿ ಬಂದ್ಬಿಟ್ರಿ, ನಾನು ಇವಳಿಗೆ ಮರ್ಯಾದೆ ಕೊಡ್ತೀನಿ ಅಂತ ತಿಳ್ಕೊಂಬಿಟ್ಟ ಹೋಗಲೇ. ಅಯ್ಯೋ, ಈಗ ತಾನೇ ಆಸ್ತಿ ನಮ್ಮ ಮೊಮ್ಮಕ್ಕಳಿಗೆ ಸೇರಬಹುದು ಅಂತ ನೀವ್ ತಾನೇ ಹೇಳಿದ್ರಲ್ಲ ಅಜ್ಜಿ. ನೋಡ ಅರ್ಜುನ, ನನಗೇನು ಗತಿ ಇಲ್ಲ ಅಂತ ಈ ಆಸ್ತಿ ಬಂದ್ ನನ್ ಸೇರ್ಬೇಕು ಅಂತ ನಾನು ಹೇಳ್ತಿಲ್ಲ. ಅವಳನ್ನ ನಂಬಿ ಆಸ್ತಿನ ಅವಳ ಕೈಲಿ ಕೊಡಬೇಕು ಅಂತ ಅನ್ಕೊಂತಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಇವಳು ಯಾವ ಉದ್ದೇಶ ಇಟ್ಕೊಂಡು ಮನೆಗೆ ಸೇರಿದ್ಲು ಯಾರು ಗೊತ್ತು? ಅದು ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇವಳು ಆಸ್ತಿ ಎತ್ಕೊಂಡು ಓಡಾಗ್ತಾಳಲ್ಲ, ಆಗ ನೀವೆಲ್ರಿಗೂ ಬುದ್ಧಿ ಬರುತ್ತೆ. ಅಜ್ಜಿ, ನನಗೆ ಆಸ್ತಿ ಮಾತ್ರ ಅಲ್ಲ, ಈ ಮನೆಗೆ ಸಂಬಂಧಪಟ್ಟಿರೋ ಯಾವ ಆಸ್ತಿನೂ ಬೇಡ. ಈ ಕುಟುಂಬನೇ ನನಗೆ ದೊಡ್ಡ ಆಸ್ತಿ ಅಜ್ಜಿ. ನನ್ನ ಅರ್ಜುನ್ ಸರ್ ಜೊತೆ ನಿಮ್ಮೆಲ್ಲರ ಜೊತೆ ಇದ್ರೆ ನನಗಷ್ಟೇ ಸಾಕು. ನಾನು ಈ ಮನೆಯಲ್ಲಿ ಒಬ್ಬಳು ಅಜ್ಜಿ. ನಿಮ್ಮ ಆಸ್ತಿನಲ್ಲಿ ನನಗ್ ಭಾಗನು ಬೇಡ ಏನು ಬೇಡ. ಅತ್ತೆಯವ್ರೆ, ಸೇವಂತಿ ಏನ್ ಹೇಳ್ತಿದ್ದಾನೆ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ನನಗೂ ಈ ಆಸ್ತಿನಲ್ಲಿ ಪಾಲ್ ಬೇಕು ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಿದ್ದಾಳೆ. ಹೌದು ಅಜ್ಜಿ, ಆಸ್ತಿ ಅಂತಸ್ಗೆ ಆಸೆ ಪಟ್ಟೆ ತಾನೆ ಇವಳು ಅರ್ಜುನ್ ಮಾವನ ಬುಟ್ಟಿಗೆ ಹಾಕೊಂಡಿರೋದು. ಏನು, ನೀನು ಹೇಳ್ದಾಗೆ ಒಬ್ಬರನ್ನ ಬುಟ್ಟಿಗೆ ಹಾಕೊಳ್ಳೋಕು ಟ್ಯಾಲೆಂಟ್ ಇರ್ಬೇಕು. ನೀನು ಇದೇ ಮನೇಲಿ ಇದೆಯಾ ತಾನೆ? ನಿನ್ನಿಂದ ನನ್ನನ್ನಾಗ್ಲಿ ಅಶ್ವಿನ್ ಆಗ್ಲಿ ಬುಟ್ಟಿಗೆ ಹಾಕೊಳ್ಳೋದಕ್ಕಾಯ್ತಾ? ಇಲ್ಲ, ಮತ್ತೇನಕ್ಕೆ ಮಾತಾಡ್ತಾ ಇದೀಯ? ಸುಮ್ನಿರು. ನೀನ್ ಮಾತಾಡ್ಬೇಡ, ಸುಮ್ನಿರು. ಏನ್ ಸೊಸೈತು, ಯಾರೋ ಮನೆಗ್ ಬಂದಿದ್ದಾರೆ, ಅವ್ರ ಮುಂದೆ ನಿನ್ ಮಕ್ಳು ಹೇಗ್ ಮಾತಾಡ್ತಾ ಇದ್ದಾರೆ ನೋಡಿದ್ಯಾ? ನೋಡಿಮ್ಮ, ಕಲ್ಪನಾ ತಂದೇನು ನಾನು ಕ್ಲೋಸ್ ಫ್ರೆಂಡ್ಸ್. ಸುಮಾರು 40-50 ವರ್ಷಗಳಿಂದ ನಮ್ಮ ಸ್ನೇಹ. ನಾವು ಮತ್ತೆ ಅವರು ಒಂದೇ ಕುಟುಂಬದವ್ರ ತರ ಬಾಳ್ತಾ ಇದ್ವಿ. ನೀವು ನೋಡಿದ್ರೆ ನನ್ನನ್ನ ಬೇರೆಯವ್ರ ತರ ನೋಡ್ತಾ ಇದ್ದೀರಾ. ಪರವಾಗಿಲ್ಲ ಬಿಡಿ, ಒಂದಂತೂ ಸತ್ಯ ಅಮ್ಮ, ಇದೇ ಆಸ್ತಿ ಪತ್ರನ ನಾನು ಬೇರೆ ಯಾವ್ದಾದ್ರೂ ಹುಡುಗಿ ಕೊಟ್ಟಿದ್ದಿದ್ರೆ ತಕ್ಷಣ ತಗೊಂಡೋಗಿ ಒಳಗಡೆ ಬೀರುಲ್ಲಿ ಇಡ್ತಾ ಇದ್ರು. ಆದ್ರೆ ಈ ಸೇವಂತಿ ಈ ಕ್ಷಣದವರೆಗೂ ಈ ಡಾಕ್ಯುಮೆಂಟ್ನ ಕೈನಲ್ಲಿ ಸಹ ಮುಟ್ಲಿಲ್ಲ. ಕಲ್ಪನಾ, ಇಂಥ ಸೊಸೆ ಸಿಗೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಮ್ಮ. ನೋಡಿ, ನಾವು ನಮ್ ಕುಟುಂಬಕ್ಕೆ ಬಂದಿರೋ ಆಸ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ನಮ್ ಕುಟುಂಬದ ವಿಷಯದಲ್ಲಿ ತಲೆ ಹಾಕ್ಬೇಡಿ, ಅದ್ರ ಬಗ್ಗೆ ಮಾತು ಆಡ್ಬೇಡಿ. ಅಲ್ಲ ಅಜ್ಜಿ,
ಈಗ ಹತ್ತು ನಿಮಿಷಕ್ಕೆ ಮುಂಚೆ ಈ ತರ ಒಂದು ಆಸ್ತಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಸ್ತಿ ಬರ್ತಿದ ಹಾಗೆ ಈ ಮನೇಲಿ ಹೇಗೆ ಗಲಾಟೆ ಶುರುವಾಗ್ತಿದೆ ನೋಡಿದ್ರ? ನೋಡ್ ಸೊಸೆ, ಯಾರು ಏನ್ ಬೇಕಾದ್ರೂ ಹೇಳಿ, ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ನೋಡು, ಈ ಆಸ್ತಿ ನಿನ್ನ ಹೆಸರಲ್ಲಿ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗ್ಲಿ, ನಾನೇನ್ ಬೇಡ ಅನ್ನಲ್ಲ. ಆಹಾ, ಸೂಪರ್ ಅಜ್ಜಿ, ಇವತ್ತೆ ನೋಡಿ, ಇವತ್ತೆ ನಿಮ್ ಬಾಯಿಂದ ಒಂದು ಒಳ್ಳೆ ಮಾತು ಬಂದಿದ್ದು. ಕಲ್ಪನಾ, ನಿಮ್ ಮನೆಯಲ್ಲಿ ತುಂಬಾ ಸಮಸ್ಯೆ ಇರೋ ಆಗಿದೆಯಲ್ಲ. ಏ ಇಲ್ಲ ಸರ್, ಸಮಸ್ಯೆ ಗಮಸ್ಯೆ ಏನು ಇಲ್ಲ, ಆದ್ರೆ ಒಂದೆರಡು ಸಮಸ್ಯೆ ಸೃಷ್ಟಿ ಮಾಡುವಂತ ನಮ್ಮ ಮನೇಲಿದ್ದಾವೆ. ಅಲ್ಲ ಅರ್ಜುನ್, ನೀವೇ ಲಾಯರು, ಇದನ್ನ ಓದಿ ನಿಮ್ಮ ಅಜ್ಜಿಗೆ ನೀವೇ ಅರ್ಥ ಮಾಡಿಸಿ. ಸೇವಂತಿ, ಇದನ್ನ ನೀನ್ ತಗೊಳಮ್ಮ, ನಾನು ಹೊರಡ್ಬೇಕು. ನನ್ನ ಮಾತು ಕೇಳು, ತಗೋ, ತಪ್ಪೇನಿಲ್ಲ. ತಗೋ ಸೇವಂತಿ, ತಗೋ. ತಗೊಳಮ್ಮ ಸೇವಂತಿ.